ಈ ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ. ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಜುಡಿಷರಿ ಮೇಲೆ ನಮ್ಗೆ ವಿಶ್ವಾಸ ಇದೆ. ಮೂಡ ಪ್ರಕರಣ ಈಗ ಕೋರ್ಟ್ ನಲ್ಲಿ ನಡೀತಾ ಇದೆ. ನಾವು ಕೂಡ ನೀವೆಷ್ಟು ಕಾಯ್ತಾ ಇದ್ದೀರೋ ನಾವು ಕೂಡ ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ಪ್ರತಿಯೊಂದು ಕೂಡ ತಮಗೂ ಗೊತ್ತು ನಮಗೂ ಗೊತ್ತು. ಕೇಂದ್ರ ಸರ್ಕಾರ ಅಂದ್ರೆ ದೇಶದಲ್ಲಿ ಬಿಜೆಪಿ ಏತರ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಬೇಕು, ಬಿಜೆಪಿ ಏತರ ಸರ್ಕಾರದ ಅಥವಾ ಬೇರೆ ಪಕ್ಷದ ಮುಖಂಡರಿಗೆ ತೊಂದರೆ ಕೊಡಬೇಕು ಅಂತ ಹುನ್ನಾರ ಇವತ್ತಲ್ಲ ಕಳೆದ 10 ವರ್ಷದಿಂದ ನಡೀತಾ ಇದೆ. ಸೊ ಇದ್ರಲ್ಲೇನು ಮುಚ್ಚು ಮರ ಏನಿಲ್ಲ, ಇದು ಇಡೀ ಜಗತ್ ಜಾಹೀರಾಗಿದೆ. ಅದನ್ನ ಅವ್ರು ಮಾಡ್ತಾ ಇದಾರೆ, ಅವರು ಪೊಲಿಟಿಕಲ್ ವಿಂಡಿಕ್ಟ ಮಾಡ್ತಾ ಇದಾರೆ. ನಾವು ಕಾನೂನು ರೀತಿಯಾಗಿ ನಾವು ಹೋರಾಟ ಮಾಡ್ತೇವೆ. ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ, ಭಾರತದ ಸಂವಿಧಾನದ ಮೇಲೆ ವಿಶ್ವಾಸ ಇದೆ. ಖಂಡಿತ ಇಲ್ಲ, ಆಕ್ಚುಲಿ ದುಡ್ಡಿದ್ದಂತವ್ರ ಪರವಾಗಿದ್ದಂತವ್ರು ಬಿಜೆಪಿ ಅವರು, ಅದಾನಿಯವ್ರ ಪರವಾಗಿ ಅವರಿದ್ದಾರೆ, ಅಂಬಾನಿ ಅವರ ಪರವಾಗಿ ಅವರಿದ್ದಾರೆ. ಶ್ರೀಮಂತರ 16 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರು ಬಿಜೆಪಿಯವರು. ನಾವು ಬಡವರಿಗೆ 5 ಗ್ಯಾರಂಟಿ ತೆಗೆದುಕೊಂಡು ಬಡವರ ಮನೆ ಮನೆಗೆ ನಾವು ದುಡ್ಡನ್ನ ಕೊಡ್ತಾ ಇದ್ದೀವಿ ಹೊರತಾಗಿ ನಾವು ಶ್ರೀಮಂತ ಬಡವರು ಅಂತ ಯಾವತ್ತು ಮಾಡ್ತಾರೆ. ಅವರೆಲ್ಲ ಶ್ರೀಮಂತರ ಪರವಾಗಿದ್ದಾರೆ, ಬಂಡವಾಳಶಾಹಿಗಳ ಪರವಾಗಿದ್ದಾರೆ, ಯಾರು ಇಲ್ಲ. ಕಾನೂನದ ಪರವಾಗಿ ಎಲ್ಲ ಸಚಿವರು ಇದ್ದಾರೆ. ಯಾವ ದರ್ಶನಗೂ ಈ ನೆಲದ ಕಾನೂನು ಅಷ್ಟು, ಲಕ್ಷ್ಮಿ ಹೆಬ್ಬಾಳ್ಕರು ಈ ನೆಲದ ಕಾನೂನು ಅಷ್ಟು. ಇವತ್ತು ನೋಡಿ, ಅನುಕಂಪದ ಆಧಾರದ ಮೇಲೆ ನಾನು 3 ಜನರನ್ನ ತಗೊಂಡೆ. ಅವ್ರ ತಾಯಿಯವರು ಕೆಲಸ ಮಾಡ್ಬೇಕಾದ್ರೆ ಅಂಗನವಾಡಿ ಟೀಚರ್ ಇದ್ದಾಗ ತೀರ್ಕೊಂಡು ಆ 3 ಜನ ಮಕ್ಕಳು ಇವತ್ತು ನಾನು ಅವರು ವಿದ್ಯಾಭ್ಯಾಸವನ್ನ ಕೇಳಿದ್ರೆ ಒಬ್ಬರದು ಬಿಎ ಆಗಿದೆ, ಇಬ್ಬರದು ಬಿಕಾಂ ಆಗಿದೆ. ಈ ಬಿಕಾಂ ಆದಂತವ್ರು ಬಿಎ ಆದಂತವ್ರು ಈ ಒಂದು ಟೀಚರ್ ಹುದ್ದೆಗೆ ಬಂದ್ರೆ ನನ್ನ ಒಂದೇನು, ನಾ ಈಗ ಹೊಸದಾಗಿ ಹೆಜ್ಜೆಯನ್ನ ಇಟ್ಟಿದ್ದೀನಿ, ಮೊಂಟೆಸರಿ ಗವರ್ಮೆಂಟ್ ಮೊಂಟೆಸರಿ ಅಂತ ಹೇಳಿ LKG UKG ಮಾಡ್ತಾ ಇದ್ದೀನಿ. ಇವ್ರು ಯಾವ್ಯಾವ ಅಂಗನವಾಡಿಗೆ ನಾವು ಇವತ್ತು ಅಪಾಯಿಂಟ್ ಮಾಡ್ತೀವೋ ಆ ಎಲ್ಲಾ ಅಂಗನವಾಡಿಗಳನ್ನು ಮೊಂಟೆಸರಿ ಮಾಡ್ತಾ ಇದ್ದೀನಿ. ಸೊ ಅದು ನನಗೆ ಬಹಳ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, 3 ದಿನದ ಹಿಂದೆ ಕೇಂದ್ರ ಸರ್ಕಾರ ಅದರ ಒಂದು ಪಾಲಿನಕ್ಕೆ, ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜೊತೆಯಲ್ಲಿರುವಂತ ಅನುದಾನ ಎಕ್ಸೆಪ್ಟ್ ಮೊಟ್ಟೆ ಮತ್ತು ಹಾಲು, ಮಿಕ್ಕಿರೋದೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನುದಾನಗಳು ಬರುತ್ತೆ. ಸೊ ಹಿಂಗಾಗಿ ಕೇಂದ್ರ ಸರ್ಕಾರ ಈಗಾಗ್ಲೇ ಹಣ ಬಿಡುಗಡೆ ಮಾಡಿದೆ ಸಕ್ಷಮ ಅಂಗನವಾಡಿಗಳಿಗೆ. ರಾಜ್ಯ ಸರ್ಕಾರ ಕೂಡ ಇನ್ನೇನು ಕ್ಯಾಬಿನೆಟ್ ನಲ್ಲಿ ಕ್ಲಿಯರೆನ್ಸ್ ಆದ ತಕ್ಷಣ ಬಿಡುಗಡೆ ಮಾಡ್ತಾರೆ. ಸೊ ನನ್ನ ಕನಸು ಏನಿತ್ತು ಒಂದು ಮೊಂಟೆಸರಿ ಆದಷ್ಟು ಬೇಗ ಅದು ಈಡೇರ್ತಾ ಇದೆ ಅಂತ ಬಹಳ ಖುಷಿಯಿಂದ ಹೇಳಿದೆ. ಗುಣಮಟ್ಟದ ಆಹಾರ, ಗುಣಮಟ್ಟದ ಶಿಕ್ಷಣ ಅಂತ ಏನು ನನ್ನ ಒಂದು ಕನಸಿತ್ತು ಅದು ಆದಷ್ಟು ಬೇಗ. ಇವತ್ತು ನನ್ನ ಇಲಾಖೆಯಲ್ಲಿ ಸುಮಾರು ಪ್ರಮೋಷನ್ಗಳನ್ನ ಸುಮಾರು ಏನು ಅನುಕಂಪದ ಆಧಾರದ ಮೇಲೆ ನಾವು ಕೊಡಬೇಕಾಗಿತ್ತು ಅದನ್ನ, ಮತ್ತು ಕೆಲವು ತತ್ಕಾಲ ಪಟ್ಟಿಯಲ್ಲಿ ಬಿಡುಗಡೆ ಆದ್ರೂ ಕೂಡ ಕೆಲವೊಂದು ಕಾರಣಾಂತರದಿಂದ ಕಂಪ್ಲೇಂಟ್ ಬಂದಿರೋದ್ರಿಂದ ಸುಮಾರು ಅಂಗನವಾಡಿ ಟೀಚರ್ ಮತ್ತು ಕಾರ್ಯಕರ್ತರಿಗೆ ನಾವು ಇದನ್ನ ಕೊಟ್ಟಿರ್ಲಿಲ್ಲ. ಸೊ ಪ್ರಮೋಷನ್ ಆಗಿರ್ಬೋದು ಅಥವಾ ಅನುಕಂಪದ ಆಧಾರದ ಮೇಲೆ ಆಗಿರ್ಬೋದು ತತ್ಕಾಲ ಪಟ್ಟಿಯಲ್ಲಿರುವಂತವ್ರಿಗೆ ಇವತ್ತು ಒಂದು ಸುಮಾರು 35 ಜನರನ್ನ ಕರೆದು ಎಲ್ಲರದನ್ನು ಕ್ಲಿಯರ್ ಮಾಡಿದ್ರು. ಜೊತೆಯಲ್ಲಿ ನನ್ನ ಇಲಾಖೆಯಲ್ಲಿ ಸುಮಾರು 9 ಜನರಿಗೆ ಇವತ್ತು ನಾವು ನೌಕರಿಯನ್ನ ಕೊಡುವಂತ ಒಂದು ಏನು ನಾನು ನನ್ನ ಕ್ಷೇತ್ರದಲ್ಲಿ ವಾಗ್ದಾನ ಮಾಡಿದ್ದೆ. ಸೊ ಬೆಳಗಾವಿಯಲ್ಲಿ ಸುಮಾರು 9 ಜನರಿಗೆ ನಾವು ಇವತ್ತು ನೌಕರಿಯನ್ನು ಕೂಡ ಕೊಟ್ಟಿದ್ದೀವಿ. ಒಂದೇ ನಮ್ಮ ಗುರಿ ಏನು ಅಂತಂದ್ರೆ ಇಲ್ಲಿ ರಾಜಕಾರಣವನ್ನ ಮಾಡದೆ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಯಾರು ಮೆರಿಟ್ ನಲ್ಲಿ ಇದ್ದಾರೆ, ಯಾರಿಗೆ ನಿಜವಾಗ್ಲೂ ಕೂಡ ಈ ಒಂದು ಕೆಲಸದ ಅವಶ್ಯಕತೆ ಇದೆ, ಯಾವ ಇನ್ಫ್ಲೂಯೆನ್ಸ್ ಒಳಗಾಗದೆ ಯಾರು ಕಡೆಯಿಂದಲೂ ಕೂಡ ಕರಪ್ಷನ್ ಆಗದ ರೀತಿಯಲ್ಲಿ ಬಹಳಷ್ಟು ಕಾಳಜಿಯನ್ನ ವಹಿಸಿ ಯಾರು ನಿಜವಾಗ್ಲೂ ಅರ್ಹರಿದ್ದಾರೆ, ಯಾರಿಗೆ ನಿಜವಾಗ್ಲೂ ಈ ಕೆಲಸದ ಅವಶ್ಯಕತೆ ಇದೆ ಅಂತವರನ್ನ ಹುಡುಕಿ 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 ಯಾವ ಒಂದು ರಾಜಕೀಯ ಒತ್ತಡಕ್ಕಾಗ್ಲಿ ಯಾವುದೇ ಒಂದು ಇನ್ಫ್ಲೂಯೆನ್ಸ್ಗೆ ಮನೆಯದ್ರೇನೆ ಇವತ್ತು ಈ ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಕೆಲಸವನ್ನ ಮಾಡಿದ್ದೀನಿ. ಎಲ್ಲರೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.